ತುಮಕೂರು ಜಿಲ್ಲೆಗೆ ಕುಡಿಯುವ ನೀರು ಮತ್ತು ಸೆಮಿ ಡ್ರೈ ಕ್ರಾಪ್ಸ್, ಅದಕ್ಕೆ ಹೇಮಾವತಿ ನಾಲೆಯಿಂದ 24 ಟಿಎಂಸಿ ನೀರನ್ನ ನಮಗೆ ಅಲೋಕೇಶನ್ ಕೊಟ್ಟಿದ್ದಾರೆ. ಆದ್ರೆ ಯಾವತ್ತೂ ಕೂಡ ತುಮಕೂರಿಗೆ 18-19 ಮೇಲೆ ಹೋಗ್ಲೇ ಇಲ್ಲ. ನಾವು ಹಾಸನ ಜಿಲ್ಲೆಯಿಂದ ನಮಗೆ 18 ಅಥವಾ 19 ಮ್ಯಾಕ್ಸಿಮಮ್ ನಮಗೆ ಕೆಲವು ಸಂದರ್ಭದಲ್ಲಿ ಬಂದಿದೆ. 14-15 ಅಂತೂ ಯಾವಾಗೂ ಬಂದಿಲ್ಲ. ಇದು ಈ ತುಮಕೂರಿಗೆ ಕುಡಿಯೋ ನೀರಿಗೆ, ಉಪಿ ತಾಲೂಕಿನಲ್ಲಿ ಸೆಮಿ ಡ್ರೈ ಕ್ರಾಪಿಗೆ, ತೊಡುವೆಕೆರೆನಲ್ಲಿ ಕೂಡ ಸೆಮಿ ಡ್ರೈ ಅಂಡ್ ವೆಟ್ ಕ್ರಾಪ್ ಆಲ್ಸೋ, ತಿಪ್ಟೂರಿಗೆ ಕುಡಿಯೋ ನೀರಿಗೆ, ಇದು ಹಂಚಿಕೆ ಆಗಿರುವಂಥ ಪ್ಯಾಟರ್ನ್ ನಮಗೆ ಅದೇನ. ಆದ್ದರಿಂದ ಈ ಸಂದರ್ಭದಲ್ಲಿ ಇಲ್ಲಿಂದ ಮುಂದೆ ಕುಣಿಗಲ್ ಕೆರೆಗೆ ಹೋಗೋದಕ್ಕೂ ಕೂಡ ಮಾಡಿದ್ದಾರೆ, ಅವಕಾಶ ಮಾಡಿದ್ದಾರೆ. ಮಧ್ಯದಲ್ಲಿ ಹೆಬ್ಬೂರ್ ಹತ್ರ ಮಾನ್ಯ ಮುದ್ದನ್ಮೇಗೌಡರಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಲಿಫ್ಟ್ ಇರಿಗೇಷನ್ ಮಾಡಿ ಆ ಭಾಗಕ್ಕೆ ನೀರು ಕೊಡೋದಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಮಧ್ಯೆ ಒಂದು ಪ್ರಪೋಸಲ್ ಏನು ಬಂದಿದೆ ಸರ್ಕಾರದ ಮುಂದೆ ಅಂದರೆ, ಗುಪ್ಪಿ ಐ ಥಿಂಕ್ ಇಟ್ ಇಸ್ 70 ಕಿಲೋಮೀಟರ್ಸ್ನಲ್ಲಿ ಅಲ್ಲಿಂದ ಕುಣಿಗಲ್ಲಿಗೆ ನೇರವಾಗಿ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಒಂದು ಪ್ರಪೋಸಲ್ ಅನ್ನು ಸುಮಾರು 5-6 ವರ್ಷದಿಂದ ಮಾಡ್ತಾ ಇದೆ. ಅದಕ್ಕೆ ಪರ ವಿರೋಧ ವ್ಯಕ್ತ ಆಗಿ ಈ ಬಾರಿ ನಮ್ಮ ಸರ್ಕಾರದಲ್ಲಿ ಕ್ಯಾಬಿನೆಟ್ನಲ್ಲಿ ಅದನ್ನು ಪ್ರಸ್ತಾವನೆಯನ್ನು ಮಂಡಿಸಿ ಸರ್ಕಾರ ತೀರ್ಮಾನ ತಗೊಂಡು ಅದಕ್ಕೆ 1,000 ಕೋಟಿ ರೂಪಾಯಿ ಅಲೋಕೇಶನ್ ಕೊಟ್ಟು ಎಕ್ಸ್ಪ್ರೆಸ್ ಕೆನಾಲನ್ನು ಮಾಡಬಹುದು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಇದು ಸರ್ಕಾರದ ತೀರ್ಮಾನ, ಪರಮೇಶ್ವರ್ ತೀರ್ಮಾನ ಅಲ್ಲ, ರಾಜಣ್ಣನ ತೀರ್ಮಾನ ಅಲ್ಲ, ಅಥವಾ ಯಾರದೋ ಒಬ್ಬರಿಬ್ಬರ ತೀರ್ಮಾನ ಅಲ್ಲ, ಇದು ಸರ್ಕಾರದ ತೀರ್ಮಾನ. ಅದರಂತೆ ಇಲಾಖೆಯವರು ಟೆಂಡರ್ ಪ್ರೋಸೆಸ್ ಮಾಡಿ ಯಾರೋ ಕಾಂಟ್ರಾಕ್ಟರ್ಗೆ ಕೊಟ್ಟಿದ್ದಾರೆ, ಅವರು ಕೆಲಸ ಪ್ರಾರಂಭ ಮಾಡಿಲ್ಲ. ಈ ಮಧ್ಯೆ ರೈತರು ಅನೇಕ ಜನಸಮುದಾಯ, ಗುಬ್ಬಿ ತಾಲೂಕು ಇರ್ಬೋದು, ತುರುವೇಕೆರೆ ಇರ್ಬೋದು, ಅಥವಾ ಆ ಭಾಗದ ಜನ, ಇದರಿಂದ ನಮಗೆ ತೊಂದರೆ ಆಗುತ್ತೆ, ತುಮಕೂರಿಗೆ ನೀರು ಬರ್ತಕ್ಕಂಥ ನೀರನ್ನು ನೀವು ಎಲ್ಲೋ ಒಂದು ಕಡೆ ಕಟ್ ಮಾಡಿ ನೀವು ಆ ಭಾಗಕ್ಕೆ ತಗೊಂಡೋದ್ರೆ ನಮಗೆ ಸಿಗೋದಿಲ್ಲ ನೀರು ಸರಿಯಾಗಿ ಅಂತೇಳಿ ಅವರ ಇದು ವ್ಯಕ್ತ ಮಾಡಿದರು. ನನಗೂ ಕೂಡ ಜಿಲ್ಲಾ ಮಂತ್ರಿಯಾಗಿ ನನಗೂ ಕೂಡ ನನಗೆ ಒಂದು ರೆಪ್ರೆಸೆಂಟೇಷನ್ನು ಕೂಡ ಕೊಟ್ಟಿದ್ದಾರೆ. ಈ ಮಧ್ಯೆ ಕ್ಯಾಬಿನೆಟ್ನಲ್ಲೂ ಕೂಡ ನಾವು, ನಾನಾಗಲಿ ರಾಜಣ್ಣ ಅವರಾಗಲಿ, ನಾವಿಬ್ಬರು ಜಿಲ್ಲೆಯ ಸಚಿವರುಗಳಾಗಿ ನಾವು ಇದರಿಂದ ನಮಗೆ ತೊಂದರೆ ಆಗ್ತದೆ ಅನ್ನುವಂಥದ್ದನ್ನು ವ್ಯಕ್ತ ಮಾಡಿದ್ದೇವೆ ಕ್ಯಾಬಿನೆಟ್ನಲ್ಲಿ. ಆದರೆ ಕ್ಯಾಬಿನೆಟ್ ನಮ್ಮಿಬ್ಬರದೇ ಅಲ್ಲ, ಕ್ಯಾಬಿನೆಟ್ಟು ಎಲ್ಲ ಸಚಿವರು ಮುಖ್ಯಮಂತ್ರಿಗಳು ತೀರ್ಮಾನ ತಗೊಳ್ಳೋದು ಸರ್ಕಾರದ ತೀರ್ಮಾನ ಆಗುತ್ತೆ, ಸರ್ಕಾರ ತಗೊಂಡಿದೆ. ಈ ಮಧ್ಯೆ ರೈತರು ಮತ್ತು ಜನಸಮುದಾಯ ಅವರು ಈ ಕೆಲಸ ಆಗಬಾರ್ದು ಅಂತೇಳಿ ಹೋಗಿ ದಡದಿದ್ದಾರೆ, ನಿಲ್ಲಿಸಿ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ, ತಹಸೀಲ್ದಾರ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ, ನಮಗೂ ಕೊಟ್ಟಿದ್ದಾರೆ. ಅದನ್ನು ನಾವು ಸರ್ಕಾರಕ್ಕೆ ಕಳಿಸ್ತಕ್ಕಂಥ ತೀರ್ಮಾನ ಜಿಲ್ಲಾಧಿಕಾರಿಗಳು ಮಾಡ್ತಾರೆ. ಈ ಮಧ್ಯೆ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿ ನಾವೆಲ್ಲ ಜಿಲ್ಲೆಯ ಎಲ್ಲ ಶಾಸಕರುಗಳು ನಾವು ಮುಖ್ಯಮಂತ್ರಿಗಳನ್ನು ಮಾತಾಡಿ ಒಂದು ತೀರ್ಮಾನಕ್ಕೆ ಬರಬೇಕಾಗ್ತದೆ, ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಯಾಕೆಂದರೆ ಇದು ಪರ ವಿರೋಧ ಇದ್ದೇ ಇರುತ್ತೆ, ವಿರೋಧ ಪಕ್ಷದವರು ಅದನ್ನು ಪೊಲಿಟಿಕಲಿ ರಾಜಕೀಯವಾಗಿ ಮಾಡ್ತಕ್ಕಂಥದ್ದು ಒಂದು ಭಾಗ ಆದರೆ ಆ್ಯಕ್ಚುಯಲ್ ಆಗಿ ಏನು ತೊಂದರೆ ಆಗುತ್ತೆ ಅನ್ನೋದನ್ನು ಕೂಡ ನಾವು ಎಕ್ಸಾಮಿನ್ ಮಾಡಬೇಕಾಗ್ತದೆ. ಅದನ್ನು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳ ಜೊತೆ ಮತ್ತು ಇರಿಗೇಷನ್ ಮಿನಿಸ್ಟರ್ ಜೊತೆ
ಅವರು ಉಪಮುಖ್ಯಮಂತ್ರಿಗಳು ಕೂಡ ಇದ್ದಾರೆ, ಅವ್ರ ಜೊತೆ ಮಾತನಾಡಿ ಅದಕ್ಕೆ ಏನು ಸೂಕ್ತವಾದಂತಹ ತೀರ್ಮಾನವನ್ನು ಮಾಡ್ತೇನೆ.